ಅದು 1993 ಏಪ್ರಿಲ್ 5 ದಿವ್ಯಾ ಭಾರತಿ 5ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದರು. ವರದಿಗಳ ಪ್ರಕಾರ ದಿವ್ಯಾ ಭಾರತಿ ಅಂದು ಚೆನ್ನೈನಿಂದ ಶೂಟಿಂಗ್ ಮುಗಿಸಿ ಮುಂಬೈಗೆ ಮರಳಿದ್ದರು. ಅಂದು ದಿವ್ಯಾ ತನ್ನ ಸ್ನೇಹಿತರ ಜೊತೆ ಇದ್ದರು. ದಿವ್ಯಾ ಊಟ ಮಾಡಲು ಕಿಟಕಿ ಬಳಿ ಕುಳಿತಿದ್ದರು. ಆದರೆ ಗ್ರಿಲ್ ಇಲ್ಲದ ಕಿಟಕಿ ಬಳಿ ಕುಳಿತಿದ್ದ ದಿವ್ಯಾ ಜಾರಿ ಕೆಳಗೆ ಬಿದ್ದು ತುಂಬಾನೇ ಗಾಯವಾಗಿತ್ತು. ತಕ್ಷಣ ಅವರನ್ನ ಕೂಪರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ಹೋಗುವ ಸಮಯದಲ್ಲಿಯೇ ಆಂಬ್ಯುಲೆನ್ಸ್ ನಲ್ಲಿ ದಿವ್ಯಾ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆದರೆ ಅಭಿಮಾನಿಗಳು ಇದನ್ನೆಲ್ಲ ನಂಬಲು ಸಾಧ್ಯವೇ ಇಲ್ಲ. ಹೀಗೆ ಆಗಲು ಸಾಧ್ಯವಾ? ಕೆಲವರು ಇದನ್ನ ಆತ್ಮಹತ್ಯೆ ಅನ್ನುತ್ತಾರೆ, ಇನ್ನು ಕೆಲವರು ಇದನ್ನ ದುರ್ಘಟನೆ ಅನ್ನುತ್ತಾರೆ, ಇನ್ನು ಕೆಲವರು ಇದನ್ನ ಮರ್ಡರ್ ಅನ್ನುತ್ತಾರೆ. ಹಾಗಾದರೆ ನಿಜವಾಗಲು ಅಲ್ಲಿ ನಡೆದಿದ್ದೇನು? ದಿವ್ಯಾ ಭಾರತೀಯ ಸಾವಿನ ಹಿಂದೆ ಹಲವಾರು ಮರ್ಮಗಳಿದ್ದವು. ಹಾಗಾದರೆ ಆ ಸಾವಿನ ಹಿಂದಿನ ರಹಸ್ಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಅದ್ದೂರಿ ಹಾಗೂ ಆತ್ಮೀಯ ಸ್ವಾಗತ. ದಿವ್ಯಾ ಭಾರತಿ ಹುಟ್ಟಿದ್ದು 25 ಫೆಬ್ರವರಿ 1974 ಮುಂಬೈನಲ್ಲಿ. 1990 ಬೊಬ್ಬಲಿ ರಾಜ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟ ದಿವ್ಯಾ ಭಾರತಿ ದಕ್ಷಿಣ ಭಾರತದಲ್ಲಿ ಜನಪ್ರಿಯತೆಯ ಉತ್ತುಂಗಕ್ಕೇರಿದ್ದರು. ದಕ್ಷಿಣದಿಂದ ದಿವ್ಯಾ ಬಳಿಕ ಹಿಂದಿ ಚಿತ್ರರಂಗಕ್ಕೆ ಜಿಗಿಯುತ್ತಾರೆ. ಕೆಲವೇ ವರ್ಷಗಳಲ್ಲಿ ಹಿಂದಿ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದರು. ಅತ್ಯಂತ ಕಡಿಮೆ ಅವಧಿಯಲ್ಲಿ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿದ್ದರು. ದಿವ್ಯಾ 90ರ ದಶಕದ ಬಹುಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ದರು. 1992 ಮತ್ತು 1993 ದಿವ್ಯಾ ಭಾರತಿ ಬರೋಬ್ಬರಿ 14 ಚಿತ್ರಗಳಲ್ಲಿ ನಟಿಸುವ ಮೂಲಕ ದಾಖಲೆಯನ್ನೇ ನಿರ್ಮಿಸಿಬಿಟ್ಟಿದ್ದರು. ಹಿಂದಿ, ಇಂಗ್ಲಿಷ್ ಹಾಗೂ ಮರಾಠಿ ಭಾಷೆಯನ್ನ ನಿರರ್ಗಳವಾಗಿ ಮಾತನಾಡುತ್ತಿದ್ದ ದಿವ್ಯಾ ಭಾರತಿ ಮುಂಬೈನ ಜೂವಿನ ಮನಕ್ಕಿ ಕೂಪರ್ ಹೈಸ್ಕೂಲ್ನಲ್ಲಿ 9ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದರು. ಶಿಕ್ಷಣಕ್ಕೆ ಗುಡ್ ಬೈ ಹೇಳಿದ್ದ ದಿವ್ಯಾ ಭಾರತಿ ಸಿನಿಮಾ ರಂಗ ಪ್ರವೇಶಿಸಿದ್ರು. ಕೇವಲ ಅತಿ ಕಡಿಮೆ ಅವಧಿಯಲ್ಲಿ ದಿವ್ಯಾ ಭಾರತಿ ಬೆಳ್ಳಿ ಪರದೆಯಲ್ಲಿ ಮಿಂಚಿ ಘಟಾನುಘಟಿ ಸ್ಟಾರ್ ನಟಿಯರಿಗೆ ಸೆಡ್ಡು ಹೊಡೆದಿದ್ದರು. 1992 ಸಾಜಿದ್ ನಾದಿಯಾ ಅವರ ಜೊತೆ ಇವರ ವಿವಾಹ ಆಗುತ್ತದೆ. ಶೋಲಾ ಅವರ ಶಬನಂ ಚಿತ್ರದ ವೇಳೆ ನಟ ಗೋವಿಂದ ಮೂಲಕ ದಿವ್ಯಾ ಭಾರತಿಗೆ ಸಾಜಿದ್ ನಾಡಿಯಾವಾಲನ ಪರಿಚಯವಾಗುತ್ತದೆ. ಈ ಗೆಳೆತನ ಹಿನ್ನೆಲೆಯಲ್ಲಿ 1992 ಮೇ 10ರಂದು ಹೇರ್ ಡ್ರೆಸ್ಸರ್ ಸಂಧ್ಯಾ, ಆಕೆಯ ಗಂಡ ಹಾಗೂ ತುಳಸಿ ಅಪಾರ್ಟ್ಮೆಂಟ್ನ ಮಾಲೀಕ ಕಾಜಿ ಸಮ್ಮುಖದಲ್ಲಿ ದಿವ್ಯಾ ಹಾಗೂ ಸಾಜಿದ್ ನಾದಿಯಾವಾಲ ವಿವಾಹ ಆಗುತ್ತಾರೆ. ಆದರೆ ದಿವ್ಯಾರ ತಂದೆ ತಾಯಿಗಳಿಗೆ ಈ ವಿವಾಹ ಸ್ವಲ್ಪವೂ ಇಷ್ಟ ಇರುವುದಿಲ್ಲ. ಕಾರಣ, ಸಾಜಿದ್ ಒಬ್ಬ ಮುಸಲ್ಮಾನರಾಗಿದ್ದರು. ದಿವ್ಯಾ ಸಾವಿನ ಹಿಂದೆ ಮಾಫಿಯಾ ಹಾಗೂ ಪತಿಯ ಕೈವಾಡ. ಹೌದು, ದಿವ್ಯಾ ಭಾರತಿ ಸಾವಿನ ರಹಸ್ಯ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಅಂದು ಮಾಧ್ಯಮಗಳಲ್ಲಿ ದಿವ್ಯಾ ಭಾರತಿ ಸಾವಿನ ಕುರಿತು ಹಲವು ಥೇರಿಗಳು ಹರಿದಾಡಿದ್ದವು. ದಿವ್ಯಾ ಭಾರತಿ ಅತಿಯಾದ ಮದ್ಯ ಸೇವಿಸಿದ್ದರು. ಅಪಾರ್ಟ್ಮೆಂಟ್ನ ಕಿಟಕಿ ಜಾಗದಲ್ಲಿ ಕುಳಿತಿದ್ದರಿಂದ ಜ್ಞಾನ ತಪ್ಪಿ ಬಿದ್ದ ಪರಿಣಾಮವಾಗಿಯೇ ಸಾವನ್ನಪ್ಪಿದ್ದರು ಎಂದು ತಿಳಿಸಲಾಗುತ್ತದೆ. ಮತ್ತೊಂದು ಥೇರಿಯ ಪ್ರಕಾರ ದಿವ್ಯಾ ಭಾರತಿಯನ್ನ ಪತಿ ಸಾಜಿದನೇ ಮಹಡಿಯಿಂದ ತಳ್ಳಿ ಸಾಯಿಸಿರಬೇಕೆಂದು ಶಂಕಿಸಲಾಗಿತ್ತು. ಆದರೆ ಇದು ಯಾವುದು ಸತ್ಯ ಯಾವುದು ಸುಳ್ಳು ಎಂದು 5 ವರ್ಷಗಳ ಕಾಲ ಈ ಕೇಸನ್ನು ಸ್ಟಡಿ ಮಾಡಲಾಗುತ್ತದೆ. ಕೊನೆಗೂ ಇದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲು ಸಾಧ್ಯವೇ ಆಗುವುದಿಲ್ಲ. ಆದರೆ 1998 ಮುಂಬೈ ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಅಂತ್ಯಗೊಳಿಸುತ್ತಾರೆ. ಇದನ್ನು ಒಂದು ದುರ್ಘಟನೆ ಎಂದು ಅಲ್ಲಿಗೆ ಈ ಕೇಸನ್ನು ಕ್ಲೋಸ್ ಮಾಡಿಬಿಡುತ್ತಾರೆ. ಸ್ನೇಹಿತರೆ, ಈ ಸಾವಿನ ಬಗ್ಗೆ, ಈ ಒಂದು ದುರ್ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಕೆಲವು ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.